ಯಾವಾಗ ನೀನು ಒಂದು ಸಮಸ್ಯೆಯನ್ನ ಭಯದಿಂದ ನೋಡ್ತೀಯೋ ಆಗ ನಿನ್ನನ್ನು ನೀನು ಅರ್ಥ ಮಾಡಿಕೊಳ್ಳಲಿಲ್ಲ ಅಂತ ಅರ್ಥ. ಯಾವಾಗ ನೀನು ಒಂದು ಸಮಸ್ಯೆಯನ್ನ ಧೈರ್ಯದಿಂದ ನೋಡ್ತೀಯೋ ಆಗ ನೀನು ಏನು ಅಂತ ನಿನಗೆ ಮಾತ್ರವಲ್ಲ ಈ ಪ್ರಪಂಚಕ್ಕೆ ಅರ್ಥವಾಗುತ್ತೆ. ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ನೀನು ಏನು ಅಂತ ಈ ಪ್ರಪಂಚಕ್ಕೆ ಅರ್ಥವಾಗಲಿಲ್ಲ ಅಂದರೂ ಬದುಕಬಹುದು, ಆದರೆ ನಿನಗೆ ನೀನೇ ಅರ್ಥವಾಗಲಿಲ್ಲ ಅಂದರೆ ಈ ಪ್ರಪಂಚದಲ್ಲಿ ಎಲ್ಲೂ ಬದುಕಲು ಸಾಧ್ಯವಿಲ್ಲ. ಯಾರಿಗಾಗಿ ಯಾವುದು ನಿಲ್ಲೋದಿಲ್ಲ, ಪ್ರಪಂಚ ಯಾವಾಗಲೂ ಒಂದೇ ರೀತಿಯಾಗಿ ಸಾಗಿ ಹೋಗುತ್ತೆ. ನೀನು ಇದ್ದರೆ ನಿನ್ನ ಜೊತೆ ಬೆರೆತು ನಡೆಯುತ್ತೆ, ಇಲ್ಲ ಅಂದರೆ ಮತ್ತೊಬ್ಬರ ಜೊತೆ ಮುಂದೆ ಸಾಗುತ್ತೆ. ಜೀವನದಲ್ಲಿ ಎಂದಿಗೂ ಊಹಿಸಲಾರದ ಸಮಸ್ಯೆಗಳು ಎದುರಾಗುತ್ತಲೇ ಇರುತ್ತೆ. ಅವುಗಳನ್ನು ಯಾವ ರೀತಿ ಎದುರಿಸಬೇಕು ಅಂತ ತಿಳಿದುಕೊಳ್ಳುವುದೇ ಜೀವನ. ಇದರಲ್ಲಿ ಸೋಲು ಮತ್ತು ಗೆಲುವೆಂಬುದು ಮುಖ್ಯವಲ್ಲ. ಸೋಲಿನಿಂದ ಮುಗಿದು ಹೋಗಲ್ಲ, ಗೆಲುವಿನಿಂದ ಕೊನೆಯಾಗುವುದಿಲ್ಲ. ಗೆಲುವು ಎಂಬುವುದು ಆಕಸ್ಮಿಕವಾಗಿ ಸಿಗುವುದಿಲ್ಲ, ಅದಕ್ಕೆ ತುಂಬ ಪ್ರಯತ್ನಗಳನ್ನು ಮಾಡಬೇಕು. ಸೋಲು ಎಂಬುವುದು ದುಃಖ ತರುವುದಕ್ಕೆ ಅಲ್ಲ, ಅನುಭವವೆಂಬ ಅದ್ಭುತ ಪಾಠವನ್ನು ಕಲಿಸೋದಕ್ಕೆ. ಒಂದೊಂದು ಬಾರಿ ನಾವು ಒಂಟಿಯಾಗಿ ಇದ್ರೇ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ, ಯಾಕೆ ಅಂದರೆ ಆಗ ಯಾರೂ ನಮಗೆ ತೊಂದರೆ ಕೊಡೋದಿಲ್ವಲ್ಲ. ಮರದ ಬೇರುಗಳೆಲ್ಲ ಒಂದೇ ಕಾಂಡಕ್ಕೆ ಅಂಟಿಕೊಂಡು ಇರುತ್ತೆ, ಬಂಧಗಳೆಲ್ಲ ಬೂಟಾಟಿಕೆಯಲ್ಲ. ಕೆಲವು ಸಂಬಂಧಗಳಾದರೆ ಇನ್ನೂ ಕೆಲವು ರಕ್ತ ಸಂಬಂಧಗಳು, ಅಂದರೆ ಜವಾಬ್ದಾರಿಯುತ ಸಂಬಂಧಗಳು. ಇದೇ ಜೀವನದ ವೃಕ್ಷ. ಹಣದಿಂದ ಬರುವ ಪ್ರೀತಿ ಮೇಣದ ಬತ್ತಿ ರೀತಿ, ಅದು ಮೇಣ ಇರುವವರೆಗೆ ಮಾತ್ರ ಉರಿಯುತ್ತೆ. ಮನಸ್ಸಿನಿಂದ ಬರುವ ಪ್ರೀತಿ ಸೂರ್ಯನ ರೀತಿ, ಅದು ಈ ಪ್ರಪಂಚ ಇರುವವರೆಗೆ ಉರಿತಾನೇ ಇರುತ್ತೆ. ಹೊಟ್ಟೆಯಿಂದ ಹುಟ್ಟೋ ಪ್ರೀತಿ ಆಕಾಶದ ರೀತಿ, ಅದಕ್ಕೆ ಕೊನೆಯೇ ಇಲ್ಲ. ನಿನಗೆ ನೀನು ಅರ್ಥವಾಗೋದಕ್ಕಿಂತ ಮುಂಚೆನೆ ನಿನ್ನನ್ನು ಅರ್ಥ ಮಾಡಿಕೊಳ್ಳೋದು ತಾಯಿ ಒಬ್ಬಳೆ. ಈ ಹೊಸ ವರ್ಷಕ್ಕೆ ಮೊದಲು ನೀನು ನಿನ್ನ ತಾಯಿಗೆ ಶುಭಾಶಯಗಳನ್ನು ಹೇಳು, ಯಾಕೆ ಅಂದರೆ ಈ ಹೊಸ ವರ್ಷದ ಆಚರಣೆಗೆ ಅವಳೇ ಕಾರಣ. ಎಲ್ಲ KKTV ವೀಕ್ಷಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ಹೊಸ ವರ್ಷದ ನಂತರ ನೀವು ಕಂಡ ಕನಸೆಲ್ಲ ನನಸಾಗ್ಲಿ ಅಂತ, ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಹತ್ರ ಬೇಡಿಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಸ್ವಾಮಿಯೇ ಶರಣಮಯ್ಯಪ್ಪ.